ಅಂತ ಕರೀತಾರೆ ಇದೇ ಥರ ಹಿಂದೆ ಎಲ್ಲೋ ನಡೆದಿತ್ತು ಅನ್ನೋ ಥರ ಆ ಥರದೊಂದು ಫಂಕ್ಷನ್ ಇದು. ಒಂಥರ ಖುಷಿಯಾಗುತ್ತೆ. ನಿನ್ನೆಯಿಂದ ಒಂದು 10-20 ಫೋನ್ ಬಂತು. ನನಗೆ ನಾರ್ಮಲಿ ಹಾಗೆ ಫೋನ್ಗಳು ಬರೋದಿಲ್ಲ, ಯಾವುದೇ ವಿಶೇಷವಾದ್ದೇನೋ ಆದಾಗ ಹಾಡುಗಳದ್ದು ಸಿನಿಮಾಗಳದ್ದು ಹಾಕಿ ಬರುತ್ತೆ. ವಿಜಯನ ತುಂಬ ಚೆನ್ನಾಗಿ ಹೇಳಿದ್ದೀರ ಅದರಲ್ಲಿ, ಮಿಸ್ಟೇಕ್ ಮಾಡೋದು ಕಲಿಬೇಕು ವಿಜಯನ್ ನೋಡಿ ಅಂತ ಬರೆದಿದ್ದೀರಲ್ಲ, ಅದು ಭಾಳ ಇಷ್ಟ ಆಯಿತು. ಅಂದರೆ ನೀವು ಸ್ವಲ್ಪ ಮಜಾ ತೊಗೊಂತ ಇದ್ದೆ, ಬೆಳಗ್ಗೆ ಫೋನ್ ಮಾಡ್ದ ಮಾಡಿ ನಾನೇ ಸಿಗ್ತೀನ ಸರ್ ನಿಮಗೆ, ಸರಿ ಇಲ್ಲ ಅದು, ನನ್ನ ಬಗ್ಗೆ ಏನೇನೋ ಬರೆದಿದ್ದೀರಾ ನೀವು, ನನಗೆ ಹೇಳೇ ಇಲ್ಲ. ಅಪ್ಪ ನಾಗರಲ್ಲಿ ಪ್ಲೇ ಆಗಿರುತ್ತೆ, ಶೂಟಿಂಗಲ್ಲಿ ಪ್ಲೇ ಆಗಿರುತ್ತೆ, ಅಲ್ಲಿ ಕೇಳಿಲ್ವಾ ನೀನು ಅಂತ ಕೇಳಿದೆ. ಕೇಳಿದೆ ಬಟ್ ತಲೆಗೆ ಹೋಗಿತ್ತು, ಬಟ್ ಹಿಂಗೆಲ್ಲ ಅಂದ್ಬಿಡ್ತಾರೆ ಜನ ಅಂತ ಗೊತ್ತಿರಲಿಲ್ಲ. ಸರಿ ಹಂಗೆ ರಿಪೇರಿ ಮಾಡ್ತೀನಿ, ವಾಪಸ್ ಕಳಿಸು ಅಂದೆ. ಬೇಡ ಸರಿ, ಹಿಟ್ಟಾಗ್ಬಿಟ್ಟಿದೆ ಅಂತ. ಈ ಥರ ತುಂಬ ವಿಚಿತ್ರ ಗೆಳೆಯ, ಹೊತ್ತು ಗೊತ್ತಿಲ್ಲದೆ ಫೋನ್ ಮಾಡಿ ಮುದ್ದು ಮಾಡ್ತಾನೆ, ಬೈದು ಬೈತಾನೆ, ಆ ಥರದ ಗೆಳೆಯ ವಿಜಿ. ಬಿಟ್ಟರೆ ಸನತ್ತು ಒಂದು ದಿವಸ ಬಂದ, ಅವನು ನನ್ನ ಮತ್ತು ನನ್ನ ಗೆಳೆಯರ ಸುಮಾರು ಸಿನಿಮಾಗಳನ್ನು ಎಡಿಟ್ ಮಾಡಿದ ಅವನು. ಅವನು ಮತ್ತು ಸೂರ್ಯ ಅಂತ ಇನ್ನೊಬ್ಬ ಪ್ರತಿಭಾವಂತ ಅವನು ಬಂದಿದ್ದಾನೆ ಇಲ್ಲ ಗೊತ್ತಿಲ್ಲ. ಈಗ ತಾನೇ ಅವರುಗಳ ಬಗ್ಗೆ ಮಾತಾಡ್ತಿದ್ವಿ ನಾನು ಮತ್ತು ಕ್ಯಾಮರಾಮನ್ ಕೃಷ್ಣ. ತಂತ್ರಜ್ಞನಲ್ಲಿ ತುಂಬ ದೊಡ್ಡ ಪ್ರತಿಭೆ ಇರುತ್ತೆ ಆತ, ಎಸ್ಪೆಷಲಿ ಎಡಿಟರ್ಸ್ ಆದವರಲ್ಲಿ. ಒಂದು ದಿವಸ ಬಂದು ಸಾಯಂಕಾಲ 7-8 ಗಂಟೆಗೇನೋ ಇಡ್ಲಿ ತಿಂತಾಯಿದ್ವಿ ಎಲ್ಲ ಆಫೀಸಲ್ಲಿ, ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಏನು ಲೀಡ್ ಇಲ್ಲದೆ ಹೇಳ್ದ. ಸುಮಾರು ಹೊತ್ತು ನೋಡಿದ್ವಿ ಈ ಬಾಬ್ರಾಯಿನ ದೊಡ್ಡಿಲಿ ಎಷ್ಟೋ ಜನ ಹಾಡಲು ಬಿದ್ದಿದ್ದಾರೆ. ನಿನಗೆ ಗೊತ್ತು ಯಾವ ಶಾರ್ಟ್ ಪಕ್ಕ ಯಾವ ಶಾರ್ಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದು, ಅದನ್ನ ಏನು ಕೇಳೋದು ಹೋಗತ್ತಲಗೆ. ನೆಕ್ಸ್ಟು ರವಿ ಕಿರಣ್ ವಿಶ್ವನಾಥ್ ಅವರು ಇರಬೇಕಿತ್ತು ಇವತ್ತಿಲ್ಲಿ, ನನ್ನ ತುಂಬ ಆಪ್ತರು ಅವರು, ವಿಜಿಗೂ ಆಪ್ತರು. ಇನ್ಫ್ಯಾಕ್ಟ್ ವಿಜಿ ಇಜಿರಿ ನಮ್ಮನ್ನೆಲ್ಲ ಬೆಸ್ದವರೇ ಅವರು, ರವಿಕಿರಣ್ ವಿಶ್ವನಾಥ್. ಕೊನೆಗೆ ಅವ್ನು ಕಾಮಿಡಿ ಮಾಡ್ತಿದ್ದಾನೆ, ಅವನಿಗೆ ಎಡಿಟಿಂಗ್ ಮಾಡ್ಕೊಂಡು ಆರಾಮಾಗಿದ್ದಾನೆ, ಅವನಿಗೆ ಯಾಕೆ ಬೇಕು ಅಂತ ನಾವು ಸುಮ್ಮನೆ ಇದ್ವಿ. ನಂತರ ತುಂಬ ಸೀರಿಯಸ್ಸಾಗಿ ತಲೆ ಕೆಡಿಸ್ಕೊಂಡು ವಿಜಿ ಒಂದು ದಿವಸ ನಾನು ಸ್ವಾಮೀಜಿ ಆಗಿಬಿಟ್ಟಿದ್ದೀನಿ ಅಂತ ಕಾವಿ ಉಟ್ಕೊಂಡು ಆಫೀಸಿಗೆ ಬಂದ. ಅವಾಗ ಜೊತೆಗೆ ಸನತ್ತಿದ್ದ, ನಿಜಕ್ಕೂ ಸ್ವಾಮೀಜಿ ಆಗ್ತೀನೋ ಹೀರೋ ಆದಮೇಲೆ ಇದೆಲ್ಲ ಬೇಡ ಅಂತ ನಾನು. ಇಲ್ಲ ಹಂಗಾಗೋಯ್ತು, ನಿಮ್ಮ ಆಫೀಸ್ ತಣ್ಣಗಿದೆ, ಇಲ್ಲಿ ನಿದ್ದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು 2 ಚಪಾತಿ ತಿಂದು ಮಲ್ಕೊಂಡೆ ಆಫೀಸಲ್ಲಿ. ಅವಾಗ ಸಾಯಂಕಾಲ ಸೀರಿಯಸ್ ಆಗಿ ಇಲ್ಲ ಸಿನಿಮಾ ಮಾಡೋದು ಅಂತ ಹೇಳಿ ಅದನ್ನು ರೈಟ್ಸ್ ತೊಗೋಬೇಕು ಅಂತ ಮಾತಾಡ್ತಿದ್ದೆ, ಇದು ರೈಟ್ಸ್ ತೊಗೊಂಡಾಗಿದೆ ಅಂತ ಹೇಳಿದೆ ಸನತ್ತು. ಇವತ್ತಿನ ನಾಯಕ ಆ್ಯಕ್ಚುಲಿ ಅರ್ಜುನ್, ಆತ ಬಂದಿಲ್ವಂತೆ, ಅವನಿಗೆ ಒಳ್ಳೇದಾಗಲಿ ಮತ್ತು ತೊಗೊಂಡಿರೋ ಆನಂದ ಆಡಿದವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನೆರಡು ಹಾರೈಕೆ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸರ್ರು ಆ್ಯಕ್ಚುಲಾಗಿ ಫಿಲಮ್ ಮಾಡೋದು ಕನ್ಫರ್ಮ್ ಆದಾಗ ಭಟ್ ಸರ್ ಹತ್ರ ಕೇಳಿದಾಗ ಭಟ್ ಸರ್ ಒಂಥರ ನೋಡಿದ್ರು ಅನ್ನೋಟ ಇವಾಗ ಜ್ಞಾಪಕ ಇದೆ.
ಬಟ್ ಆ ನೋಟ ಹೆಂಗಿತ್ತು ಅಂದರೆ ತುಂಬನೇ ಓಕೆ ಮಾಡು ಬಟ್ ಹುಷಾರಾಗಿ ಮಾಡು ಅಂತ ಹೇಳಿದ್ರು. ಅದಾದಮೇಲೆ ಸ್ನೇಹಿತ ಪವನ್ ಒಡೆಯರು ತುಂಬ ಸಲಹೆ ಕೊಟ್ಟು ಅವನು ಇದು ಮಾಡ್ದ. ಓವರಾಲ್ ಚಿತ್ರ ಮೂಡ್ ಬಂದಿದೆ, ಆಡಿಯೋ ನೋಡಿದಿರಾ, ವಿಡಿಯೋ ನೋಡಿದಿರಾ, ಎಲ್ಲ ಒಪ್ಕೊಂಡು ಹರಿಸಿ ಅಂತ ಕೇಳ್ಕೊತೀನಿ.